ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ತುಂಬ ಜನ ನಮ್ಮ ಚಾನಲ್ನಲ್ಲಿ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಡಿಯೋಗಳನ್ನು ಮಾಡ್ತಾ ಹೋಗಿದ್ದೇವೆ. ಎಲ್ಲರೂ ಕೂಡ ನೋಡ್ತಾ ಹೋಗಿದ್ದೀರ ಅಂತ ಅಂದ್ಕೊಂಡಿದ್ದೇನೆ. ಯಾರ್ಯಾರು ಇನ್ನೂ ಕೂಡ ವಿಡಿಯೋಗಳನ್ನು ನೋಡ್ತಾ ಇಲ್ಲ, ಎಲ್ಲರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಇಲ್ಲ ಅಂತಂದರೆ ಹೋಮ್ ಪೇಜ್ಗೆ ಹೋಗಿ ಎಲ್ಲರೂ ಕೂಡ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ನೋಡ್ತಾ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಶೇರ್ ಮಾಡಿ. ಯಾಕೆ ಅಂತ ಅಂದರೆ ಅದು ಅವರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಇಲ್ಲಿ ಫ್ರೀ ಕೋಚಿಂಗು ಕೂಡ ಇಲ್ಲಿ ಈ ಒಂದು ಕ್ವಶನ್ಗಳು ಬರುವಂಥ ಒಂದು ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಎಲ್ಲರೂ ಕೂಡ ನೋಡ್ತಾ ಹೋಗಿ. ಮೊದಲನೇ ಪ್ರಶ್ನೆ, ಇಲ್ಲಿ ಹತ್ತಿಯನ್ನು ಬೆಳೆಯಲು ಸೂಕ್ತವಾದಂತಹ ಒಂದು ಮಣ್ಣು ಯಾವುದು ಅಂತ ಕೇಳಿದರೆ, ಹತ್ತಿಯನ್ನು ಬೆಳೆಯಲು ಸೂಕ್ತವಾದಂತಹ ಒಂದು ಮಣ್ಣು ಇಲ್ಲಿ ಯಾವುದು ಅಂತ ಪ್ರಶ್ನೆ ಕೇಳಿದರೆ, ಜೇಡಿ ಮಣ್ಣು ಇದೆ, ಜಂಬಿಟ್ಟಿಗೆ ಮಣ್ಣು ಇದೆ, ಕಪ್ಪು ಮಣ್ಣು ಇದೆ, ಮರಳು ಮಣ್ಣು ಇದೆ. ಸರಿಯಾದ ಉತ್ತರವನ್ನು ನೋಡೋದಾದರೆ ಕಪ್ಪು ಮಣ್ಣು ಇದಕ್ಕೆ ಸರಿಯಾದ ಉತ್ತರ. ಜೇಡಿ ಇಲ್ಲಿ ಹತ್ತಿ ಬೆಳೆಯಲು ಇಲ್ಲಿ ಸೂಕ್ತವಾದಂಥ ಒಂದು ಮಣ್ಣು ಕಪ್ಪು ಮಣ್ಣು ಆಗಿರ್ತಕ್ಕಂತಹದ್ದು. ಮುಂದಿನ ಒಂದು ಪ್ರಶ್ನೆ, ಟಿಪ್ಪು ಡ್ರಾಪ್ ಇರುವ ಒಂದು ಸ್ಥಳ ಯಾವುದು ಅಂತ ಕೇಳಿದರೆ, ಮಧುಗಿರಿ ಬೆಟ್ಟ, ಮುಳ್ಳಯ್ಯನಗಿರಿ ಬೆಟ್ಟ, ನಂದಿ ಬೆಟ್ಟ, ಕುದುರೆಮುಖ ಅಂತ ನಾಲ್ಕು ಆಪ್ಷನ್ನ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ನಂದಿ ಬೆಟ್ಟದಲ್ಲಿ ಈ ಒಂದು ಟಿಪ್ಪು ಡ್ರಾಪ್ ಇರುವಂಥ ಒಂದು ಸ್ಥಳ ಇರತಕ್ಕಂಥದ್ದು. ಆಪ್ಷನ್ ಇಲ್ಲಿ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋದಕ್ಕಿಂತ ಮುಂಚೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ನಮ್ಮ ಚಾನಲ್ನಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಳ್ತಾ ಹೋಗ್ತೇವೆ. ಮುಂದಿನ ಪ್ರಶ್ನೆ ಹೀಗಿದೆ, ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳಿಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಮರುಭೂಮಿಯಲ್ಲಿ ಬೆಳೆಯುವಂಥ ಒಂದು ಸಸ್ಯಗಳಿಗೆ ಏನೆಂದು ಇಲ್ಲಿ ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದರೆ, ಡೆಸರ್ಟೋಫೈಟ್ಸ್, ಜೀರೋಫೈಟ್ಸ್, ಹೈಡ್ರೋಫೈಟ್ಸ್, ಹೀಲಿಯೋಫೈಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋದಾದರೆ ಜೀರೋ ಫೈಟ್ಸ್ ಅಂತ ಕರೀತಾರೆ. ಎಕ್ಸ್ ಇ ಅಂತ ಸ್ಟಾರ್ಟ್ ಆಗುತ್ತೆ, ಜೀರೋ ಫೈಟ್ಸ್ ಅಂತ ಇಲ್ಲಿ ಬರಿತೀನಿ ನೋಡಿ, ಎಲ್ಲರೂ ಕೂಡ ನೀವು ಬರ್ಕೋಬೋದು. ಜೀರೋ ಫೈಟ್ಸ್ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ, ಮಧ್ಯರಾತ್ರಿಯಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವಂಥ ಒಂದು ಪ್ರದೇಶ ಯಾವುದು ಅಂತ ಕೇಳಿದರೆ, ಇದನ್ನು ತುಂಬ ಸಲ ಕ್ವಶನ್ನ ಕೇಳಿದರೆ, ಮಧ್ಯರಾತ್ರಿಯಲ್ಲಿ ಸೂರ್ಯವನ್ನು ಬೆಳಕನ್ನು ಪಡೆಯುವಂಥ ಒಂದು ದೇಶ ಇಲ್ಲಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ, ಇದನ್ನು ತುಂಬ ಸಲ ಕ್ವಶನ್ನ ಈ ಒಂದು ಪೊಲೀಸ್ ಎಕ್ಸಾಮ್ಗಳಿಗೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ನೀವು ಆಪ್ಷನ್ಗಳನ್ನು ನೋಡೋದಾದರೆ ಜಪಾನ್ ಇದೆ, ಅಮೇರಿಕಾ ಇದೆ, ನಾರ್ವೆ ಇದೆ, ಹಾಗೆ ಸ್ವೀಡನ್ ಇದಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರನ ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ನಾರ್ವೆ ಇರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಬೆಳಗ್ಗೆ ಅಂದರೆ ಮೊದಲ ಬಾರಿಗೆ ಯಾವ ದೇಶ ಇಲ್ಲಿ ಬೆಳಗ್ಗೆ ಸೂರ್ಯವನ್ನು ಉದಯಿಸುತ್ತದೆ ಅಂತ ನೋಡೋದಾದರೆ ಜಪಾನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇಲ್ಲಿ ಎರಡು ಕ್ವಶನ್ ಕೇಳಬಹುದು, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಆಗಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸೃಷ್ಟಿಯಾದ ವಿಜಯನಗರ ಜಿಲ್ಲೆಯು ಯಾವ ಜಿಲ್ಲೆಯಿಂದ ಬೇರ್ಪಟ್ಟು ಹೊಸ ಜಿಲ್ಲೆ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ, ಇದಕ್ಕೆ ಎಲ್ಲರೂ ಕೂಡ ನೀವು ಆನ್ಸರ್ನ ಮಾಡ್ತೀರಾ, ಬಳ್ಳಾರಿ ಅಂತ. ಇದು ಯಾವಾಗ ಆಯಿತು ಅಂತ ನೀವು ಆನ್ಸರ್ನ ಮಾಡ್ಬೋದು, ಅಂದರೆ ಯಾವ ವರ್ಷದಲ್ಲಿ, 2020 ಇರ್ಬೋದು, 2021, 2022, 2020, 2019, ಈ ರೀತಿಯಾಗಿ ನಿಮಗೆ ಕ್ವಶನ್ ಕೇಳಬಹುದು, ನೀವು ಆನ್ಸರ್ನ ಇಲ್ಲಿ ಮಾಡಬಹುದು. ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ, ಭಾರತದ ಮೊದಲ ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದರೆ, ಭಾರತದ ಮೊದಲ ಒಂದು ಚಿಟ್ಟೆ ಉದ್ಯಾನವನ ಎಲ್ಲಿ ಸ್ಥಾಪನೆಯನ್ನು ಮಾಡಲಾಯಿತು ಅಂತ ಪ್ರಶ್ನೆ ಕೇಳಿದರೆ, ಸಿಕ್ಕಿಂ ಇದೆ, ಅಸ್ಸಾಂ ಇದೆ, ಮಧ್ಯಪ್ರದೇಶ ಇದೆ, ಕರ್ನಾಟಕ ಇರತಕ್ಕಂಥದ್ದು. ನಾಲ್ಕು ಆಪ್ಷನ್ಗಳು ಇದ್ದಾವೆ. ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಕರ್ನಾಟಕದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಂತ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಇದನ್ನು ಎಲ್ಲರೂ ಕೂಡ ನಿಮಗೇನಾದರೂ ಗೊತ್ತಿತ್ತು ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸಬಹುದು. ಮುಂದಿನ ಒಂದು ಪ್ರಶ್ನೆ, ಭಾರತದ ಒಂದು ಮೊದಲ ಒಂದು ಅರಣು ವಿದ್ಯುತ್ ಸ್ಥಾವರ ಇಲ್ಲಿ ಯಾವುದು ಅಂತ ಕೇಳಿದರೆ, ಕೈಗಾ ಇದೆ, ಕಾಕ್ರಾಪಾರ್ ಇದೆ, ಥಾರಾಪುರ ಅಂತ ಇದೆ, ಕಲ್ಪಕ್ಕಂ ಅಂತ ಇದೆ. ಇಲ್ಲಿ ಕೈಗಾ ಕರ್ನಾಟಕದಲ್ಲಿ ಇರತಕ್ಕಂಥದ್ದು, ಕಲ್ಪಕ್ಕಂ ಎಲ್ಲಿದೆ ಅಂತ ಕಮೆಂಟ್ ಮಾಡಿ, ಕಾಕ್ರಾಪಾರ ಎಲ್ಲಿದೆ ಅಂತ ಕಮೆಂಟ್ ಮಾಡಿ, ಥಾರಾಪುರ ಎಲ್ಲಿದೆ ಅಂತ ಕಮೆಂಟ್ ಮಾಡಿ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಥಾರಾಪುರ ಇದು ಇರತಕ್ಕಂಥದ್ದು. ಇದು ನಮ್ಮ ಒಂದು ಭಾರತದ ಮೊದಲ ಒಂದು ಅಣುವಿದ್ಯುತ್ ಸ್ಥಾವರ ಇಲ್ಲಿ ಆಗಿರ್ತಕ್ಕಂತಹದ್ದು. ಮುಂದಿನ ಪ್ರಶ್ನೆ, ಬಳ್ಳಾರಿಯ ಒಂದು ಸಂಡೂರು ಯಾವ ಅದಿರಿಗೆ ಪ್ರಸಿದ್ಧಿ ಆಗಿದೆ ಅಂತ ಕೇಳಿದರೆ, ಸಂಡೂರು ಯಾವುದಕ್ಕೆ ಪ್ರಸಿದ್ಧಿ ಆಗಿದೆ ಅಂತ, ಕಬ್ಬಿಣ ಇದೆ, ಅಲ್ಯೂಮಿನಿಯಂ ಅಂತ ಇದೆ, ಮ್ಯಾಂಗನೀಸ್ ಇದೆ, ಕಲ್ಲಿದ್ದಲು ಇದೆ, ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನಾವು ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಮ್ಯಾಂಗನೀಸ್. ಮ್ಯಾಂಗನೀಸ್ಗೆ ಇದು ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು. ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ,
ಇಲ್ಲಿ ವಾತಾವರಣವು ಸೂರ್ಯನ ಶಕ್ತಿಯನ್ನು ಯಾವ ಕ್ರಿಯೆಯಿಂದ ಪಡೆಯುತ್ತದೆ ಅಂತ ಕೇಳಿದರೆ, ವಾತಾವರಣವು ಸೂರ್ಯನ ಶಕ್ತಿಯನ್ನು ಯಾವ ಕ್ರಿಯೆಯಿಂದ ಇಲ್ಲಿ ಪಡೆಯುತ್ತದೆ ಅಂತ ಕೇಳಿದರೆ, ವಹನ ಇದೆ, ಸಂವಹನ ಅಂತ ಇದೆ, ವಿಕಿರಣ ಅಂತ ಇದೆ, ಯಾವುದು ಅಲ್ಲ ಅಂತ ಇದೆ. ಸರಿಯಾದ ಉತ್ತರ ನೋಡೋದಾದರೆ ವಿಕಿರಣದಿಂದ ಪಡೆಯುತ್ತದೆ, ಆಪ್ಷನ್ ಸಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿರುವ ಒಟ್ಟು ತಾಲೂಕುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಕಮೆಂಟ್ ಮಾಡಿ ಆನ್ಸರ್ನ ತಿಳಿಸಬಹುದು. ನಾಲ್ಕು ಆಪ್ಷನ್ಗಳಿದ್ದಾವೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ನ ಮಾಡಿ, ಸಬ್ಸ್ಕ್ರೈಬ್ ಯಾರು ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಯಾಕೆ ಅಂತ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನು ಮಾತ್ರ ನಮ್ಮ ಚಾನಲ್ನಲ್ಲಿ ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೇವೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.